ನ್ಯಾಷನಲ್ ಹೆರಾಲ್ಡ್ ಬಹುಕೋಟಿ ಅವ್ಯವಹಾರ ರಾಹುಲ್ ಬಳಿಕ ಇವತ್ತು ಸೋನಿಯಾಗೆ ಇಡಿ ವಿಚಾರಣೆ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಸಾಧ್ಯತೆ ಇಂದು ರಾಷ್ಟ್ರಪತಿ ಫಲಿತಾಂಶ ಚುನಾವಣೆ ಫಲಿತಾಂಶ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮುಗೆ ಗೆಲುವು ನಿಶ್ಚಿತ ಸಂಭ್ರಮಾಚರಣೆಗೆ ಒಡಿಶಾ ಸಿದ್ಧತೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಈಶ್ವರಪ್ಪಗೆ ಪೊಲೀಸರ ಕ್ಲೀನ್ ಚಿಟ್ ಸಿಬಿಐ ತನಿಖೆಗೆ ಸಂತೋಷ್ ಪತ್ನಿ ಕಣ್ಣೀರ ಆಗ್ರಹ ಬಿಜೆಪಿಯಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಚರ್ಚೆ ಎಂಟ್ರಿ ಆಗ್ತಾರ ಈಶ್ವರಪ್ಪ ಯೋಗೇಶ್ವರ್ ಜಾರಕಿಹೊಳಿ 24ಕ್ಕೆ ಸಿಎಂ ದೆಹಲಿ ಪ್ರಯಾಣ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಕೊಡಗಿನ ಮೊಣ್ಣಂಗೇರಿಯಲ್ಲಿ ಮತ್ತೆ ಭಾರೀ ಶಬ್ದ ಮಳೆ ಬಳಿಕ ಕಾರವಾರದಲ್ಲಿ ಹಾವುಗಳ ಭೀತಿ